ಮೆಣಸಿನಕಾಯಿಯ ಗೊಜ್ಜು. ಮಾಡಲು ಬೇಕಾಗುವ ಸಾಮಗ್ರಿಗಳು: ಅರ್ಧ ಕಪ್ ಎಳೆ ಮೆಣಸಿನಕಾಯಿ, 3-4 ಜಜ್ಜಿದ ಬೆಳ್ಳುಳ್ಳಿ, 1 ಟೀ ಚಮಚ ಎಣ್ಣೆ, 1/2 ಟೀ ಚಮಚ ಸಾಸಿವೆ, 1/2 ಕಪ್ ತುರಿದ ತೆಂಗಿನ ತುರಿ, 1 ಟೇಬಲ್ ಚಮಚ ಕೊತ್ತಂಬರಿ, 1 ಟೀ ಚಮಚ ಜೀರಿಗೆ, 2 ಎಳೆ ಬೇವಿನ ಸೊಪ್ಪು, 1-2 ಬೀಜ ಹುಣಸೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೆಣಸಿನಕಾಯಿಯ ಗೊಜ್ಜು ಮಾಡುವ ವಿಧಾನ: ತವಾದಲ್ಲಿ ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಸಾಸಿವೆ, ಜಜ್ಜಿದ ಬೆಳ್ಳುಳ್ಳಿ, ಬೇವಿನ ಸೊಪ್ಪು, ಸಣ್ಣದಾಗಿ ಕತ್ತರಿಸಿಕೊಂಡ ಎಳೆಮೆಣಸನ್ನು ಸೇರಿಸಿ ಮೆಣಸು ಸ್ವಲ್ಪ ಫ್ರೈ ಆದ ಬಳಿಕ ನೀರನ್ನು ಹಾಕಬೇಕು. ನೀರು ಸ್ವಲ್ಪ ಆವಿಯಾದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದಕ್ಕೆ ಸೇರಿಸಿಕೊಳ್ಳಬೇಕು. ಇತ್ತ ಒಂದು ಮಿಕ್ಸಿ ಜಾರಿನಲ್ಲಿ ತುರಿದ ತೆಂಗಿನ ತುರಿ, ಕೊತ್ತಂಬರಿ, ಜೀರಿಗೆ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಸಿದ್ಧವಾಗುತ್ತಿರುವ ಮೆಣಸಿನ ಮಿಶ್ರಣಕ್ಕೆ ಇದನ್ನು ಸೇರಿಸಿ ಅದರ ಮೇಲೆ ಹುಳಿಯ ನೀರನ್ನು ಸಿಂಪಡಿಸಿಕೊಂಡು ನೀರು ಆವಿಯಾಗಿ ಹದಕ್ಕೆ ಬರುವಾಗ ಇಳಿಸಿದರೆ ಟೇಸ್ಟಿಯಾದ ಮೆಣಸಿನಕಾಯಿಯ ಗೊಜ್ಜು ಊಟದೊಂದಿಗೆ ಸವಿಯಲು ಸಿದ್ಧ.